ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಶ್ರಾವ್ಯ ಏನಾಯ್ತಮ್ಮ? ಏನಾಯ್ತು ಶ್ರಾವ್ಯಕ್ಕ? ಅನಿರುದ್ಧ, ಏನಿದೆಲ್ಲ? ವಾಟ್ಸ್ ಹ್ಯಾಪ್ನಿಂಗ್? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಇನ್ನೇನು ಮಾಡಲಿ ಚಂದು, ಆರಾಮಾಗಿದ್ಬಿಡ್ಲ? ಯಾವ ಟೆನ್ಷನ್ನು ಇಲ್ಲದೆ ತಿನ್ಕೊಂಡು ಮಲ್ಕೊಂಡು ಆರಾಮಾಗಿದ್ಬಿಡ್ಲ? ಅನಿರುದ್ಧ, ನೀನು ಈ ಥರ ಪೇಪರಲ್ಲಿ ಆಡ್ಕೊಟ್ರೆ ಮತ್ತಿನ್ನೇನಾಗುತ್ತೆ? ಮತ್ತಿನ್ನೇನು ಮಾಡೋಕ್ಕಾಗುತ್ತೆ ಚಂದು? ಲಕ್ಷ್ಮಿಯವ್ರನ್ನ ಹುಡುಕೋದಕ್ಕೆ ಎಲ್ಲ ರೀತಿ ಪ್ರಯತ್ನನೂ ಮಾಡಾಯಿತು. ಅವ್ರ ಬಗ್ಗೆ ಒಂದು ಸಣ್ಣ ಕ್ಲೂನು ಸಿಗ್ತಾ ಇಲ್ಲ. ಇನ್ನು ಏನು ಮಾಡುವಂತೀರಾ ನನ್ನನ್ನು? ಇವ್ರನ್ನ ಹುಡುಕ್ತೆ ಇರೋ ಜಾಗ ಇಲ್ಲ, ನೋಡದೆ ಇರೋ ದೇವಸ್ಥಾನ ಇಲ್ಲ, ಇವ್ರು ಎಲ್ಲಿಗೆ ಹೋಗಿರೋದಕ್ಕೆ ಸಾಧ್ಯ? ಅನಿರುದ್ಧ, ಅನಿರುದ್ಧ ಏನಾಗ್ತಿದೆ ನಿಮಗೆ? ಕಾಮ್ ಡೌನ್, ರಿಲ್ಯಾಕ್ಸ್, ಡೋಂಟ್ ಬಿ ಸೋ ಅಗ್ರೆಸಿವ್. ನೋಡಿ, ನನಗೆ ಚಿನ್ನು ಬಗ್ಗೆ ಚೆನ್ನಾಗಿ ಗೊತ್ತು. ಅವಳಿಗೇನು ಆಗಿರಲ್ಲ, ಅವಳು ಸುರಕ್ಷಿತವಾಗೇ ಇರ್ತಾಳೆ. ಅವಳ ಮೇಲೆ ನನ್ಗೆ ತುಂಬ ನಂಬಿಕೆ ಇದೆ. ಯು ರಿಲ್ಯಾಕ್ಸ್. ಶಭಾಷ್ ಚಂದ್ರ, ಶಭಾಷ್. ನಿಮ್ಮ ಈ ಮಾತಿಗೆ ಚಪ್ಪಾಳೆ ತಟ್ಟಿ ಹಾರ ಹಾಕಬೇಕೋ ಇಲ್ಲ ನಿಮಗೆ ಸನ್ಮಾನ ಮಾಡಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಹೆಂಡತಿ ಕಳೆದೋಗಿದ್ದಾಳೆ ಅನ್ನೋ ಒಂದು ಚಿಕ್ಕ ಟೆನ್ಷನ್ ಆದರೂ ನಿಮ್ಮ ಮುಖದಲ್ಲಿ ಇದೆಯಾ? ಅನಿರೋಧ್, ಯಾಕೆ ನಿಮ್ಗೆ ಅನ್ನಿಸ್ತಿಲ್ವಾ ಲಕ್ಷ್ಮಿ ಅವ್ರನ್ನ ಹುಡುಕ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ? ನೀವು ಅವ್ರ ಗಂಡ ಅಲ್ವಾ? ಅವ್ರ ಜವಾಬ್ದಾರಿ ನಿಮ್ಮ ಕರ್ತವ್ಯ ಅಲ್ವಾ ಚಂದು? ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟೆ ತಾನೇ ನೀವು ಅವ್ರ ಕೊರಳಿಗೆ ತಾಳಿ ಕಟ್ಟಿದ್ದು? ಇಲ್ಲಿ ನಾವೆಲ್ಲ ಅವ್ರು ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ, ಯಾವ ಸಂತದಲ್ಲಿ ಸಿಗಾಕೊಂಡಿದಾರೋ ಅಂತ ಟೆನ್ಷನ್ ಅಲ್ಲಿ ಇದ್ರೆ ನೀವು ಮಾತ್ರ ಆರಾಮಾಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಅವ್ರು ಊಟ ಮಾಡಿಸ್ಕೊಂಡಿದ್ದೀರಿ. ಇಷ್ಟೇನಾ ನೀವು ಅವ್ರಿಗೆ ಮಾಡೋ ಉಪಕಾರ? ಯಾವ ರೀತಿ ಗಂಡ ಚಂದು ನೀವು? ಅಲ್ಲಿ ಲಕ್ಷ್ಮಿ ಅವ್ರಿಗೇನಾದರೂ ಅಪಾಯ ಆಗಿ ಏನಾದರೂ ಕಷ್ಟದ ಸಿಚುವೇಶನಲ್ಲಿ ಸಿಗಾಕೊಂಡಿದ್ರೆ ಆ ಸಮಯದಲ್ಲಿ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲದೆ ಹೋದರೆ ಏನು ಮಾಡ್ತೀರ? ಹೆಂಡತಿಗೆ ರಕ್ಷಣೆ ಕೊಡೋದಕ್ಕಾಗಲ್ಲ ಅಂದಮೇಲೆ ಮದುವೆ ಏನಕ್ಕಾಗಬೇಕಿತ್ತು?